ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಗುಜ್ಜರಕೆರೆಯ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಕಾಮಗಾರಿ ಆರಂಭಗೊಂಡಿದೆ. ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುಜ್ಜರಕೆರೆಯ ಅಭಿವೃದ್ಧಿ ಕಾರ್ಯಗಳು ನಡೆಯಲಿದ್ದು, ಪುಷ್ಕರಣಿ ನಿರ್ಮಿಸಲು ಯೋಜನೆ ರೂಪಿಸಿದ್ದಾರೆ. ಅತ್ಯಾಧುನಿಕ ಮೂಲ ಸೌಕರ್ಯದೊಂದಿಗೆ ಗುಜ್ಜರಕೆರೆ ಅಭಿವೃದ್ಧಿಯತ್ತ ಸಾಗುವ ನಿರೀಕ್ಷೆ ಇದ್ದು, ಅತ್ಯಾಧುನಿಕ ಯಂತ್ರದ ಮೂಲಕ ಗುಜ್ಜರಕೆರೆಯ ಹೂಳೆತ್ತುವ ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಮಂಗಳೂರಿನ ಪುರಾತನ ಗುಜ್ಜರಕೆರೆಯ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಕಾಮಗಾರಿ ಇದೀಗ ಆರಂಭವಾಗಿದೆ. ವಿಶೇಷವೆಂದರೆ ಸಮುದ್ರದಲ್ಲಿ ಹೂಳು ತೆಗೆಯುವ ಡ್ರಜ್ಜಿಂಗ್ ಯಂತ್ರ ಬಳಸಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಕೆರೆಯೊಂದರ ಹೂಳು ತೆರವು ಕಾರ್ಯ ನಡೆಯುತ್ತಿದೆ. ಅನೇಕ ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ನುಂಗಿದ್ದ ಗುಜ್ಜರಕೆರೆ ಅಂತೂ ಅಭಿವೃದ್ಧಿಯತ್ತ ಮುಖ ಮಾಡುವ ಲಕ್ಷಣಗಳು ಕಾಣಿಸುತ್ತಿದೆ. ಮೊದಲ ಹಂತವಾಗಿ ಕೆರೆಯ ಹೂಳು ತೆಗೆಯುವ ಕಾಮಗಾರಿ ಆರಂಭವಾಗಿದ್ದು, ಯೋಜಕ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅತ್ಯಾಧುನಿಕ ಡ್ರೆಜ್ಜಿಂಗ್ ಮೆಷಿನ್ನಲ್ಲಿ ಒಂದು ವಾರದಿಂದ ಹೂಳೆತ್ತಲಾಗ್ತಾ ಇದೆ. ಗುಜ್ಜರಕೆರೆ ಸಂಪೂರ್ಣ ಅಭಿವೃದ್ಧಿಯು ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿದೆ. ಅಧಿಕಾರಿಗಳು ಹೇಳುವ ಪ್ರಕಾರ ಸದ್ಯ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೂಳೆತ್ತುವ ಕಾಮಗಾರಿ ಆರಂಭಗೊಂಡಿದೆ. ಮುಂದಿನ ದಿನದಲ್ಲಿ ಗುಜ್ಜರಕೆರೆಯ ಮಧ್ಯೆ ಪುಷ್ಕರಣಿ ನಿರ್ಮಿಸಲಾಗ್ತಾ ಇದೆ. ಕೆರೆಯ ಸುತ್ತಲೂ ಆವರಣ ಗೋಡೆ, ಸ್ಟೀಲ್ ರೇಲಿಂಗ್, ಫುಟ್ಪಾತ್, ಜಾಗಿಂಗ್ ಟ್ರ್ಯಾಕ್, ಸೈಕ್ಲಿಂಗ್ ಟ್ರ್ಯಾಕ್, ರಸ್ತೆ, ಮಳೆ ನೀರು ಹರಿಯಲು ಚರಂಡಿ ವ್ಯವಸ್ಥೆ, ಟೇಬಲ್, ಕುಳಿತುಕೊಳ್ಳುವ ಆಸನ, ವಿದ್ಯುತ್ ದೀಪ, ಶೌಚಾಲಯ, ಬ್ಲಾಕ್ ಸೇರಿದಂತೆ ಮೂಲ ಸೌಕರ್ಯ ವ್ಯವಸ್ಥೆ ಆಗಬೇಕಿದೆ. ಮುಂದಿನ 6 ತಿಂಗಳಲ್ಲಿ ಕೆರೆಯ ಅಭಿವೃದ್ಧಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗುಜ್ಜರಕೆರೆ ತೀರ್ಥ ಸಂರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ನೇಮಕೊಟ್ಟಾರಿ ಅವರು, ಗುಜ್ಜರಕೆರೆಯ ಪುನಶ್ಚೇತನ ಕಾಮಗಾರಿ ಆರಂಭಗೊಂಡಿದೆ. ಸುಮಾರು 18 ವರ್ಷದ ಹೋರಾಟದ ಫಲವಾಗಿ ಇದೀಗ ಕೆರೆಯ ಅಭಿವೃದ್ಧಿ ಕೆಲಸಗಳು ಭರದಿಂದ ಸಾಗುತ್ತಿದೆ. ಸ್ಥಳೀಯ ಶಾಸಕ ವೇದವ್ಯಾಸ ಕಾಮತ್ ಅವರ ವಿಶೇಷ ಮುತುವರ್ಜಿಯಲ್ಲಿ ಕಾಮಗಾರಿ ಆರಂಭಗೊಂಡಿದೆ. ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ನಾವು ಸಾಧಾರಣ 2001 ಹೋರಾಟ ಮಾಡ್ತೀವಿ ಸರ್. 18 ವರ್ಷದ ಹೋರಾಟದೊಂದು ಫಲಶ್ರುತಿ ಅಂತ ಹೇಳ್ಬೋದು. ಅದಕ್ಕಾಗಿ ಆ ಸಮಯದಿಂದ ಈ ಸಮಯದವರೆಗೆ ಬಂದ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಇಲ್ಲಿ ಸ್ಥಳೀಯ ಶಾಸಕರಾದ ಶ್ರೀ ವೇದವ್ಯಾಸ ಕಾಮತ್ರು ಅವರ ಒಂದು ವಿಶೇಷ ಮುತುವರ್ಜಿ ಅಂತ ಹೇಳ್ಬೋದು. ಫಸ್ಟಿಗೆ ಹೂಳೆತ್ತು ಕಾಮಗಾರಿ ಆಯಿತು, ಈಗ ಅದನ್ನು ಈಗ ಡ್ರೆಜ್ಜಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಗುಜ್ಜರಕೆರೆಯ ಅಭಿವೃದ್ಧಿಗಾಗಿ ಈವರೆಗೆ ಸುಮಾರು 6 ಕೋಟಿ ರೂಪಾಯಿಗೂ ಅಧಿಕ ಹಣ ಖರ್ಚು ಮಾಡಲಾಗಿದೆ. ಆದರೆ ಹಣ ವ್ಯಯವಾಗಿದೆ ಹೊರತು ಕೆರೆ ಅಭಿವೃದ್ಧಿಯಾಗಿಲ್ಲ. 2001ರಿಂದಲೇ ಕೆರೆಯ ಅಭಿವೃದ್ಧಿಗೆ ಹಣವನ್ನ ಖರ್ಚು ಮಾಡಲಾಗಿತ್ತು. ಒಳಚರಂಡಿ ಕಾಮಗಾರಿಗಾಗಿ 2011ರಲ್ಲಿ 25 ಲಕ್ಷ ರೂಪಾಯಿ ಬಿಡುಗಡೆಗೊಂಡು ಕೆಲಸ ನಡೆದಿದೆ. 2015ರಲ್ಲಿ 1 ಕೋಟಿ ರೂಪಾಯಿ ಬಿಡುಗಡೆಗೊಂಡಿದೆ. 2017ರಲ್ಲಿ ಒಳಚರಂಡಿ ಕಾಮಗಾರಿಗಾಗಿ 3 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಹೀಗೆ 20 ವರ್ಷಗಳಿಂದ ಅನುದಾನ ಬಿಡುಗಡೆ ಮಾಡಲಾಗಿದೆ, ಒಳಚರಂಡಿ ಕಾಮಗಾರಿ ನಡೆದಿದೆ. ಪ್ರಸ್ತುತ 4 ಕೋಟಿ ರೂಪಾಯಿಗಳಲ್ಲಿ ಗುಜ್ಜರಕೆರೆ ಅಭಿವೃದ್ಧಿಯಾಗುತ್ತಿದೆ. ಶಾಸಕ ಡಿ ವೇದವ್ಯಾಸ ಕಾಮತ್ ಅವರು ಮಾತನಾಡಿ, ಪುರಾತನ ಪ್ರಸಿದ್ಧ ಗುಜ್ಜರಕೆರೆ ಮಂಗಳೂರಿನ ಮಂಗಳಾಂಬೆಯ ದೇವರ ಉತ್ಸವ ಮತ್ತು ಮಾರಿಗುಡಿ ದೇವರ ಉತ್ಸವ ಈ ಹಿಂದೆ ನಡೆಯುತ್ತಿತ್ತು. ಆದರೆ ಗುಜ್ಜರಕೆರೆಯ ಒಳಗಡೆ ಡ್ರೈನೇಜ್ಗಳ ಸಮಸ್ಯೆಗಳಿಂದಾಗಿ ಕೆರೆಯನ್ನ ಉಪಯೋಗಿಸಲಾಗದ ರೀತಿಯಲ್ಲಿತ್ತು. ಗುಜ್ಜರಕೆರೆಯ ಸಂರಕ್ಷಣಾ ಸಮಿತಿಯ ನೇಮಕೊಟ್ಟಾರಿ, ಪ್ರೇಮಾನಂದ ಶೆಟ್ಟಿ, ನಿತಿನ್ ಕುಮಾರ್ ಸೇರಿದಂತೆ ಅಲ್ಲಿಯ ಸ್ಥಳೀಯರು ಕೆರೆ ಅಭಿವೃದ್ಧಿಯ ಬೇಡಿಕೆಗಳನ್ನು ಇಟ್ಟಿದ್ರು. ಅದರಂತೆ ವಿಶೇಷ ಅನುದಾನ ಬಿಡುಗಡೆಗೊಳಿಸಿ ಕೆರೆಯ ಅಭಿವೃದ್ಧಿಯನ್ನ ಕೈಗೆತ್ತಿಕೊಂಡಿದ್ದೇವೆ. 6 ತಿಂಗಳೊಳಗಾಗಿ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದು ಹೇಳಿದ್ರು. ಪುರಾತನ ಪ್ರಸಿದ್ಧ ಗುಜ್ಜರಕೆರೆ ಮಂಗಳೂರಿನ ಮಂಗಳಾಂಬೆಯ
ದೇವರ ಜಲಕ ಉತ್ಸವ ಮತ್ತು ಮಾರಿಗುಡಿ ದೇವರ ಉತ್ಸವದ ಬಹಳ ದೊಡ್ಡ ಕಾರ್ಯ ಈ ಹಿಂದೆ ನಡೆಯತಾ ಬಂದಿತ್ತು ಆದರೆ ಗುಜ್ಜರ ಕೆರೆಯ ಒಳಗಡೆ ಆ ಪ್ರದೇಶದ ಯುಜಿಡಿ ಕನೆಕ್ಷನ್ಗಳು ಅಂದರೆ ಡ್ರೈನೇಜ್ಗಳ ಒಟ್ಟು ಒಳಹೊಕ್ಕಿ ಆ ಒಂದು ಕೆರೆಯನ್ನು ಉಪಯೋಗಿಸಲಾಗದಂಥ ವಾತಾವರಣಗಳ ಒಟ್ಟು ತೊಂದರೆಗೀಡಾಗದಂಥ ಸಂದರ್ಭದಲ್ಲಿ ಆ ಪ್ರದೇಶದ ನಮ್ಮ ಎಲ್ಲ ಗೌರವಾನ್ವಿತರು ಅದರಲ್ಲಿ ಕೂಡ ವಿಶೇಷವಾಗಿ ಗುಜ್ಜರ ಕೆರೆ ಸಂರಕ್ಷಣಾ ಸಮಿತಿಯ ಪ್ರಮುಖರಾದ ನೇಮ ಕೊಟ್ಟಾರಿ ಅವರು ಮತ್ತು ನಮ್ಮ ಹಿರಿಯರಾದ ಪ್ರೇಮಾನಂದ್ ಶೆಟ್ಟಿ ಅವರು ನಿತಿನ್ ಕುಮಾರ್ ಅವರು ಅದಲ್ಲದೆ ಅಲ್ಲಿಯ ಭಾಗದ ಹತ್ತಾರು ಜನರು ಗುಜ್ಜರ ಕೆರೆ ಅಭಿವೃದ್ಧಿ ಆಗಬೇಕು ಪ್ರಾರಂಭದ ಹಂತದಲ್ಲಿ ಮೈನರ್ ಇರಿಗೇಷನಿಂದ ಆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಾನು ಪ್ರಯತ್ನಪಟ್ಟೆ ಆದರೆ ಮೈನರ್ ಇರಿಗೇಷನಿಂದ ಪ್ರಾರಂಭ ಪಟ್ಟದಲ್ಲಿ ಅಷ್ಟೊಂದು ದೊಡ್ಡ ಮೊತ್ತ ಸಿಗುವುದಿಲ್ಲ ಅಂತೇಳಿದ ಕಾರಣ ಪುನರಪಿ ನಾನು ಅದನ್ನು ಸ್ಮಾರ್ಟ್ ಸಿಟಿ ಕಡೆಯಿಂದ ಜೋಡಿಸಿಕೊಂಡು ಮಾಡಿಕೊಂಡು ವ್ಯವಸ್ಥಿತವಾಗಿ ಕಾಮಗಾರಿಗಳ ಕೆಲಸ ಕಾರ್ಯಗಳಾಗ್ತಾ ಇದೆ ಇನ್ನು ಯೋಜಕ ಇಂಡಿಯಾ ಈ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದು ಕಡಲಿನಲ್ಲಿ ಹೂಳೆತ್ತುವ ಯಂತ್ರದಿಂದ ಗುಜ್ಜರ ಕೆರೆಯ ಹೂಳೆತ್ತುವಿಕೆ ಕಾರ್ಯ ನಡೆಯುತ್ತಾ ಇದೆ ಈ ಯಂತ್ರವು ಸುಮಾರು 28 ಅಡಿ ಆಳದವರೆಗೆ ಹೂಳು ತೆಗೆಯುವ ಸಾಮರ್ಥ್ಯವನ್ನ ಹೊಂದಿದ್ದು ಸದ್ಯ ಗುಜ್ಜರ ಕೆರೆಯಲ್ಲಿ ಸುಮಾರು 4 ಅಡಿ ಆಳದವರೆಗೆ ಹೂಳು ತೆಗೆಯಲಾಗ್ತಾ ಇದೆ ಒಂದು ಗಂಟೆಗೆ ಸುಮಾರು 20 ಲೋಡ್ನಷ್ಟು ಮಣ್ಣು ತೆಗೆಯುವ ಸಾಮರ್ಥ್ಯವನ್ನ ಈ ಯಂತ್ರ ಹೊಂದಿದೆ ಒಟ್ಟಿನಲ್ಲಿ ಇಲ್ಲಿನ ಗುಜ್ಜರ ಕೆರೆ ಸಂರಕ್ಷಣಾ ಸಮಿತಿ ಮತ್ತು ಸ್ಥಳೀಯರ 18 ವರ್ಷದ ಹೋರಾಟದ ಫಲವಾಗಿ ಸುಮಾರು 4 ಕೋಟಿ ರೂಪಾಯಿ ಅನುದಾನದಲ್ಲಿ ಕೆರೆ ಅಭಿವೃದ್ಧಿಗೊಳ್ಳುತ್ತಿದೆ ಶಾಸಕ ವೇದವ್ಯಾಸ್ ಕಾಮತ್ ಅವರ ವಿಶೇಷ ಮತುವರ್ಜಿಯಲ್ಲಿ ಕೆರೆಯ ಹೂಳೆತ್ತುವ ಕಾಮಗಾರಿ ನಡೆಯುತ್ತಿದ್ದು 6 ತಿಂಗಳೊಳಗೆ ಗುಜ್ಜರ ಕೆರೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಗುಜ್ಜರ ಕೆರೆ ಅಭಿವೃದ್ಧಿಗೊಂಡು ಇಲ್ಲಿನ ಸುತ್ತಮುತ್ತಲಿನ ಜನತೆಗೆ ನೀರಿನ ಸದುಪಯೋಗ ಸಿಗಲಿದೆಯೇ ಎಂದು ಕಾದು ನೋಡಬೇಕಿದೆ ಶರಸಾಲ್ಯ ವಿ4 ನ್ಯೂಸ್ 24/7 ಮಂಗಳೂರು